ಫಲಿತಾಂಶ ಹೇಗೆ ಸರ್? ನಾನು ರಾಜ್ಯದಲ್ಲಿ ಉದ್ದಾಗಲಕ್ಕೆ ಪ್ರವಾಸ ಮಾಡಿದ್ದೀನಿ. ಖಂಡಿತ ಈ ಫಲಿತಾಂಶದ ಬಗ್ಗೆ ಆಶ್ಚರ್ಯ ಪಡ್ಬೇಕಂತೇನಿಲ್ಲ. ಖಂಡಿತ 15-15 ಗೆಲ್ತೀವಿ ಅನ್ಕೊಂಡಿದ್ದೀವಿ. ಅನಿವಾರ್ಯ ಸಣ್ಣಪಟ್ಟ ವ್ಯತ್ಯಾಸಗಳಲ್ಲಿ 2 ಸೀಟ್ ಕಳ್ಕೊಂಡಿದ್ದೀವಿ. ಈ ಫಲಿತಾಂಶ ನಾವು ನಿರೀಕ್ಷೆ ಮಾಡಿದ್ದಾಗಿದೆ. ನಮ್ಮ ನಾಯಕರಿಗೂ ಕೂಡ, ನಮ್ಮ ಯಡಿಯೂರಪ್ಪನಿಗೂ ಕೂಡ ಗೊತ್ತಿತ್ತು. ಸರ್, ಆಗಿನ ಸಚಿವ ಸ್ಥಾನದ್ದು ಖಂಡಿತ ನಾನು ಈ ಬಾರಿ ಆಕಾಂಕ್ಷಿ. ಅವರ ಈ ನಿನ್ನೆ ಕೆಲವು ಸ್ನೇಹಿತರು ಹೇಳಿದರು, ನಾನು ಅವರ ಮಾನಸ ಪುತ್ರ ಅಂತ. ಇಲ್ಲ, ಬಸವಣ್ಣವರು ಅವರು ಬಸವಣ್ಣ ಅವರ ಅನುಯಾಯಿಗಳು. ನಾನು ನಿಜವಾಗಲೂ ಮೂಡಿಗೆರೆ ಕುಮಾರಸ್ವಾಮಿ ಅವರ ಮಾನಸ ಪುತ್ರ. ನಾನು ಅವರ ಮಾತನ್ನು ಅವ್ರಿಗೆ ಯಾರ್ಯಾಕೆ ಯಾವತ್ತು ದಾಟಿಲ್ಲ. ಅವ್ರ ಮನಸ್ಸಲ್ಲಿ ನಾನಿದ್ದೀನಿ. ನಾನು ನನ್ನನ್ನು ಮಂತ್ರಿ ಮಾಡ್ತಾರಂತ ನಾನು ಮಾಡಿ ಅಂತ ಕೇಳ್ಕೊಡ್ತೀನಿ, ಮತ್ತು ಮಾಡ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಕೂಡ ಆಕಾಂಕ್ಷೆ ಹೇಗೆ ಸರ್? ಸರ್, ಯಡಿಯೂರಪ್ಪನವರು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ. ನಾನು ನೋಡಿದ ಮಟ್ಟಿಗೆ 3 ಜನ ರಾಜಕಾರಣಿಗಳು. ಒಂದು ಬಂಗಾರಪ್ಪ, ಎರಡನೇದು ಯಡಿಯೂರಪ್ಪನವರು, 3 ಸಿದ್ದರಾಮಯ್ಯ. ಭಾಳ ಜನ ಇದ್ದಾರೆ, ಆದರೆ ಇವರು 3 ಜನ ಏನು ಮಾತು ಕೊಡ್ತಾರೆ ಅದರಂತೆ ನಡ್ಕೊಳ್ತಾರೆ. ಯಡಿಯೂರಪ್ಪನವರು 12 ಜನರಿಗೂ ಮಂತ್ರಿ ಸ್ಥಾನ ಕೊಡ್ತಾರೆ. ಅವರು ಯಾರಿಗೂ ಕೂಡ ಆ ಥರ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ. ಅದ್ರ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಸರ್, ನೀವು ಕೂಡ 3 ಬಾರಿ ಆಯ್ಕೆ, ನೀವು ಕೂಡ ಸಹಜವಾಗಿ ಕಳೆದ ಬಾರಿ ಕೂಡ ಹೇಳಿದ್ರಿ ನಾನು ಕೂಡ ಸಚಿವ ಸ್ಥಾನ ಆಕಾಂಕ್ಷಿ. ನೀವು ಕೂಡ ಹೈಕಮಾಂಡಿಗೆ ಏನಾದರೂ ಮನವಿ ಮಾಡಿದ್ದೀರಾ? ಏನು ಸರಿ, ನನ್ನ ಬಗ್ಗೆ ಯಡಿಯೂರಪ್ಪನವರಿಗೆ ಭಾಳ ಚೆನ್ನಾಗಿ ಗೊತ್ತು. ನಾನು ಅವರ ಜೊತೆ ಇದ್ದಂಥವ್ರು, ಪ್ರಾರಂಭದಿಂದ ಇಲ್ಲಿವರೆಗೂ ನಾನು ಯಡಿಯೂರಪ್ಪನ ಜೊತೆ ಇದ್ದಂಥವ್ರು. ಹಾಗೆ ಈಗ ಎಲ್ಲ ಹೇಳ್ತಾರೆ, ನಾನು ಮಾನಸ ಪತ್ರ ನಮ್ಮ ಮಂತ್ರಿ ಮಾಡಿ ಅಂತ ಹೇಳ್ತಾರೆ. ಸಂತೋಷ. ಅದು ಯಾರೂ ಅಲ್ಲ, ನಾನು ಮೂಡಿಗೆರೆ ಕುಮಾರಸ್ವಾಮಿ ಯಡಿಯೂರಪ್ಪನ ಮಾನಸ ಪತ್ರ. ನನಗೆ ಅವರು ಮಂತ್ರಿ ಸ್ಥಾನ ಕೊಡಿ ಅಂತ ನಾನು ಖಂಡಿತ ಅವ್ರನ್ನ ಕೇಳ್ಕೊಡ್ತೀನಿ. ಒಂದು ನಮ್ಮ ಜನಾಂಗ ಕೊಟ್ಟಂಗಾಗುತ್ತೆ, ನನಗೆ ಕೊಡಿ ಅಂತ ನಾನು ಸರ್ ನಾನು ಕೇಳ್ತೀನಿ. ಅವರು ಒಂದು ವೇಳೆ ಸಿಗಲಿಲ್ಲ ಅಂದರೆ ಸರ್? ನಿಮ್ಮ ಸಿಗಲಿಲ್ಲ ಅಂದರೆ ಯಡಿಯೂರಪ್ಪನವ್ರಿಗೆ ಯಾವುದೇ ಮೊನ್ನೆ ಅವ್ರು ಹೇಳ್ದಂಗೆ ಕೇಳೋಣ. ಅವರು ಕೊಡಲಿಲ್ಲ ಅಂದರೆ ನನಗೆ ಬೇಜಾರಿಲ್ಲ, ಕೊಡಿ ಅಂತ ನಾನು ಜನ ಕೇಳ್ತೀನಿ ಅಷ್ಟೇ. ಅಂದರೆ ಹೈಕಮಾಂಡಿಗೆ ಏನಾದರೂ ಮನವಿ ಮಾಡಿದ್ದೀರಾ? ಹೈಕಮಾಂಡಿಗೂ ಮನವಿ ಮಾಡ್ತೀವಿ, ಎಲ್ಲ ಕಡೆ ಮನವಿ ಮಾಡ್ತೀವಿ, ಮಾಡೇ ಮಾಡ್ತೀನಿ.